ಆಲ್ ರೈಟ್, ಅಂದ್ರೆ ವ್ಯಕ್ತಿತ್ವ ಅಂತ ಬಂದಾಗೆಲ್ಲ ಅವರ ಸಿಂಪ್ಲಿಸಿಟಿ ನಮ್ಮೆಲ್ಲರಿಗೂ ಬಹಳ ಬಹಳ ಇಷ್ಟ ಆಗೋದು. ಈಗಲೂ ಕೂಡ ನೀವು ನೋಡ್ತಿದ್ರೆ ಸಿಂಪಲ್ ಆಗಿ ಅಲ್ಲಿ ಸೈಡ್ ಅಲ್ಲಿ ಹೋಗಿ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಸಿಂಪ್ಲಿಸಿಟಿ ಅವನ ಜೀವನದಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಇಡ್ತಕ್ಕಂತ ಪ್ರಯತ್ನವನ್ನ ಮಾಡಿದ. ಬಹುಶಃ ಚಲನಚಿತ್ರದ ಕ್ಷೇತ್ರ ನಾನು ತಿಳ್ಕೊಂಡ ಹಾಗೆ ಬಹಳ ಕಠಿಣವಾದಂಥ ಕ್ಷೇತ್ರ. ಅಷ್ಟು ಸುಲಭನಾಗಿ ಯಶಸ್ಸಾಗುತ್ತೆ ಅಂಥೇಳಿ ಅನಿಸೋದಿಲ್ಲ. ಅನೇಕ ಸಂದರ್ಭದಲ್ಲಿ ಪ್ರತಿಭೆ ಇರುತ್ತೆ, ಪ್ರೋತ್ಸಾಹ ಇರೋದಿಲ್ಲ. ಅನೇಕ ಸಂದರ್ಭದಲ್ಲಿ ಪ್ರೋತ್ಸಾಹ ಇರುತ್ತೆ, ಪ್ರತಿಭೆ ಇರೋದಿಲ್ಲ. ಯಶಸ್ಸಿಗೆ ಇವತ್ತು ಪ್ರತಿಭೆ ಇದೆ, ಪ್ರೋತ್ಸಾಹನೂ ಇದೆ, ಎರಡೂ ಇದೆ. ಆದ್ರಿಂದ ನಿನಗೆ ಖಂಡಿತವಾಗಿ ಯಶಸ್ಸಾಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಈ ಕ್ಷೇತ್ರ ಒಂದು ರೀತಿಯಲ್ಲಿ ಹೊಸ ಕ್ಷೇತ್ರ, ಯಶಸ್ಸಿಗೆ ಹೊಸ ಕ್ಷೇತ್ರ. ಅದರಲ್ಲಿ ಅನೇಕ ಸವಾಲುಗಳು ಬರಬಹುದು, ಅದರ ಜೊತೆ ಜೊತೆಯಾಗಿ ಅವಕಾಶಗಳು ಬರುತ್ತೆ. ದೇರ್ ಆರ್ ಆಪರ್ಚುನಿಟೀಸ್, ದೇರ್ ಆರ್ ಚಾಲೆಂಜಸ್. ಸೊ ಯು ಹ್ಯಾವ್ ಟು ಟೇಕ್ ಬೋತ್ ಆಫ್ ದೆಮ್ ಟುಗೆದರ್. ಆದ್ದರಿಂದ ನಿಮಗೆ ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಒಂದು ಮಾತಂತೂ ಸತ್ಯ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕಂದಿನಿಂದಲಿರುವಾಗ ಪಿಕ್ಚರ್ಗೆ ಹೋಗಬೇಕು ಅಂತ ಹೇಳಿದರೆ ಭಾಳ ಖುಷಿನೂ ಆಗೋದು. ಪ್ರತಿಯೊಂದು ಪಿಕ್ಚರ್ನಲ್ಲಿ, ಚಲನಚಿತ್ರದಲ್ಲಿ ಒಂದು ಸಂದೇಶ ಇರ್ತಾ ಇತ್ತು. ಜೀವನದ ಮೌಲ್ಯಗಳ ಬಗ್ಗೆ ಪಾಠ ಇರ್ತಾ ಇತ್ತು. ಎಲ್ಲೋ ಒಂದು ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೊಂದು ಸಂದೇಶನೂ ಹೋಗ್ಬೇಕಲ್ಲ. ಹೆಚ್ಚು ಜನ ನೋಡ್ತಕ್ಕಂಥ ಮಾಧ್ಯಮ ಯಾವುದಾದ್ರೂ ಇದ್ರೆ ಅದು ಚಲನಚಿತ್ರ ಮಾಧ್ಯಮ. ಆ ಮಾಧ್ಯಮದ ಮೂಲಕ ಜನಗಳ ಮನಸ್ಸನ್ನ ಬದಲಾವಣೆ ಮಾಡುವಂತ ಅವಕಾಶಗಳಿರುತ್ತೆ. ಎಷ್ಟೋ ಸಾರಿ ಯಾವುದೋ ಹೀರೋನ್ ನೋಡ್ಬಿಟ್ಟು ನಾನು ಹಂಗಾಕ್ಬೇಕು ಅನ್ಸುತ್ತೆ, ಅಥವಾ ಯಾವುದೋ ಹೀರೋಯಿನ್ ನೋಡ್ಬಿಟ್ಟು ನಾವು ಹಂಗಾಕ್ಬೇಕು ಅಂತ ಅವ್ರಿಗೂ ಅನ್ನಿಸ್ಬೋದು.